ನಮಸ್ಕಾರ ರೈತ ಬಂದವ್ರಿಗೆ. ಸೊ ನೋಡ್ಬೋದು ಎಚ್ ಎಸ್ ಎಂ ಆಗ್ರೋ ಇಂಜಿನಿಯರಿಂಗ್ ಫ್ಲೇಬ್ ಅಂತ ಹೇಳ್ಬಿಟ್ಟು. ಸೊ ಕಾಣ್ತಿರೋ ನಂಬರ್ ಡೀಟೇಲ್ಸ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಕೇಳಬಹುದು. ಸೊ ಬೈಕ್ ರೋಲ್ ರೆಡಿ ಆಗಿದೆ. ಸೊ ನೋಡ್ಬೋದು 3 ಫೀಟ್ ಅಗಲ ಇದೆ, 3.5 ಫೀಟ್ ಉದ್ದ ಇದೆ. ಸೊ ಎಮ್ ಆರ್ ಎಫ್ ಟೈರ್ನ ಅಳವಡಿಸಿದ್ದಾರೆ. ಸೊ ಇಂಡಿಕೇಟರ್ ಕೂಡ ಇದೆ. ಸೊ ಕಸ್ಟಮರ್ ಕೂಡ ಬಂದಿದ್ದಾರೆ. ಸೊ ಇದರಲ್ಲಿ ಸಣ್ಣ ಪುಟ್ಟ ಬೀದಿ ಬೀದಿ ವ್ಯಾಪಾರಿಗಳಿಗಾಗಲಿ, ಸೊ ಐಸ್ ಕ್ರೀಮ್ ಯೂಸಸ್ಗಾಗಲಿ, ಮೇವು ತರಲಿಕ್ಕಾಗಲಿ, ದನಕಗಳಿಗೆ ಸಣ್ಣ ಪುಟ್ಟ ಹಾಲಿನ ಸಾಗಟಕ್ಕಾಗಲಿ ಈ ಥರ ಮಾಡಿಸ್ಬೋದು. ಸೊ ಮಾತಾಡ್ಸೋಣ. ಸರ ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ತಮ್ಮೂರು ಜಿಲ್ಲಾ ತಾಲೂಕು ಸರ್? ಬಾಗಲಕೋಟೆ. ನಮ್ಮ ತಾಲೂಕಿನವರೇ ಇಲ್ಲೇ ಸರ್. ಸರ್ ಯಾವ ಥರ ಅನ್ಸತ್ತೆ ಸರ್ ಇವ್ ನಿಮ್ಮ ಗಾಡಿನ? ಹಾಂ ಸರ್. ಹೈನುಗಾರಿಕೆ ಇದೆ ಸರ್, ಒಂದು ಹೈನುಗಾರಿಕೆ ಹಾಲನ್ನ ತಗೊಂಡೋಗಿ ಡೈರಿಗೆ ಹಾಕಕ್ ಯೂಸ್ ಮಾಡ್ತಿದ್ದೀರ? ಸೊ ಹಾಂ ಹಾಂ. ಸೊ ಯಾರಾದರೂ ಕಸ್ಟಮರ್ ಲೋಕಲ್ ಅವರು ಹುಣಗುಂದ ತಾಲೂಕ್ನಲ್ಲಿದ್ದರೆ, ಸೊ ಹೇಳ್ರಂತ ಸರ್ದು ಮೂಗನೂರು ಅಂತ ಊರು ಹೇಳ್ಬಿಟ್ಟು, ಸೊ ಅಲ್ಲೇ ನೋಡ್ಕೋಬೋದು ಹೋಗಿ. ಸೊ ಮುಂದೆ ಕೂಡ ಹೋಗುತ್ತೆ, ಹಿಂದೆ ಕೂಡ ಹೋಗುತ್ತೆ. ಸೊ ಬೈಕ್ ರಿವರ್ಸ್ ಕೂಡ ಇದೆ. ಸೊ 1 ಇಯರ್ ವಾರಂಟಿ ಒಂದಿಗೆ ಬರುತ್ತೆ. ಸೊ ನೋಡ್ಬೋದು ಎಷ್ಟು ಚಿಕ್ಕದಿದೆ ಅಂದರೆ ತುಂಬಾ ಚಿಕ್ಕದಿದೆ ಟ್ರಾಲಿ. ಸೊ ಸಣ್ಣ ಪುಟ್ಟ ರೈತರು ಕಡಿಮೆ ಜಾಗದಲ್ಲಿ ಹೋಗಬೇಕಾದ್ರೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ರಿವರ್ಸ್ ಕೂಡ ಇದೆ. ಸೊ ಆಯಿಲ್ ಬ್ರೇಕ್ ಕೂಡ ಇದೆ ನೋಡ್ಬೋದು. ಸೊ ಎಮ್ ಆರ್ ಎಫ್ ಟೈರ್ನ ಅಳವಡಿಸಿದ್ದಾರೆ. ಸೊ ಬ್ಯಾಕ್ ಕೂಡ ಹೋಗ್ತಾ ಇದೆ. ಸೊ ಆಯಿಲ್ ಬ್ರೇಕ್ಲೆಲ್ಲ ಹೆಂಗೆ ಅನ್ಸರ್ ಸರ್? ಒಳ್ಳೆ ಬ್ರೇಕ್ ಫುಲ್ ಆಯಿಲ್ ಬ್ರೇಕ್ ಇರುತ್ತೆ, ಕಂಫರ್ಟಾಗೇ ಇರುತ್ತೆ. ಸೊ 5 ಕ್ವಿಂಟಲ್ ಕೆಪಾಸಿಟಿ ಕೂಡ ಇರುತ್ತೆ ಇದಕ್ಕೆ. ಸೊ ರಿವರ್ಸ್ ಕೂಡ ಹೋಗುತ್ತೆ, ಫಾರ್ವರ್ಡ್ ಕೂಡ ಹೋಗುತ್ತೆ. ಸೊ ನೋಡ್ಬೋದು ಯಾರಾದರೂ ಕಸ್ಟಮರು ಈ ಥರ ಬೇಕಾದರೆ, ಸೊ ಸರ್ ಅಂತ ಲೋಕಲ್ ಯಾರಾದರೂ ಇಂಟ್ರೆಸ್ಟ್ ಉಳಿದ್ರೆ, ಸೊ ನೀವು ಕೂಡ ಹೋಗಿ ನೋಡ್ಕೊಂಬಿಟ್ಟು ಈ ಥರ ಮಾಡಿಸ್ಕೋಬೋದು. ಸೊ ಫಾಟರ್ ಸಿಸ್ಟಮ್ ಕೂಡ ಇದೆ. ಸೊ ನಾನ್ ಚೈನ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಅತಿ ಚಿಕ್ಕ ರೈತರಿಗೆ ಸೊ ತುಂಬಾ ಅನುಕೂಲವಾದಂಥ ಬೈಕ್ ಟ್ರೋಲಿ ಅಂತ ಹೇಳ್ಬೋದು. ಅತಿ ಕಡಿಮೆ ಜಾಗದಲ್ಲಿ ಆರಾಮಾಗಿ ತಿರುಗಿಸ್ಬೋದು, ಆರಾಮಾಗಿ ಓಡಿಸ್ಬೋದು.